ಅಥಿರಥರ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಪ್ರತಿನಿಧಿ ಕಿರಣ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಿರಣ್, ಈ ಬಾರಿಯ ಎಲೆಕ್ಷನ್ ಸಿಟಿ ರವಿ ಪಾಲಿಗೆ ಅಗ್ನಿಪರೀಕ್ಷೆ ಅನ್ನಿಸ್ಕೊಳ್ತಿದೆಯೋ ಅಥವಾ ಇಲ್ಲ ಆರಾಮಾಗಿ ನಡೆದು ಹೋಗುತ್ತೆ ಅಂತ ಅನ್ನಿಸ್ತಿದೆಯೋ ಅಥವಾ ಗೆಲುವಿನ ಅಂತರ ಕಡಿಮೆ ಅನ್ನಿಸ್ತಿದೆಯೋ, ಏನು ಹೇಳ್ತಾ ಇದೆ ಕ್ಷೇತ್ರದ ವೈಭವ? ಭವನ, ಖಂಡಿತವಾಗ್ಲೂ ಕೂಡ ಈ ಬಾರಿಯ ಚುನಾವಣೆ ಸಿಟಿ ರವಿ ಅವರಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ. ಏಕೆಂದರೆ 2004ರಿಂದಲೂ ಕೂಡ ಸತತವಾಗಿ 4 ಬಾರಿ ಗೆದ್ದಿರುವಂಥ ಸಿಟಿ ರವಿ ಅವರಿಗೆ ಈ ಬಾರಿ ಚುನಾವಣೆಯನ್ನು ಸವಾಲನ್ನಾಗಿ ನೀಡುವ ನಿಟ್ಟಿನಲ್ಲಿ JDS ಹಾಗೆಯೇ ಕಾಂಗ್ರೆಸ್ ಒಂದು ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಇವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಸ್ಪರ್ಧಿಸಿದ್ದಾರೆ, 1 ಬಾರಿ ಸೋತಿದ್ದಾರೆ. 2004, 2008, 2013 ಮತ್ತು 2018ರಲ್ಲಿ ನಿರಂತರವಾಗಿ ಆಯ್ಕೆ ಆಗಿರುವಂಥದ್ದು. ಪ್ರಮುಖವಾಗಿ 3 ಪ್ರಬಲ ಸಮುದಾಯಗಳು ಇಲ್ಲಿ ಇರುವಂಥದ್ದು. 2004ರಲ್ಲಿ ಸಗೀರ್ ಅಹಮದ್ ವಿರುದ್ಧ ಇವರು ಜಯ ಗಳಿಸಿದರು. 2008ರಲ್ಲಿ ಲಿಂಗಾಯತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿದರು, ಅಲ್ಲಿಯೂ ಕೂಡ ಜಯ ಗಳಿಸಿದರು. 2013ರಲ್ಲಿ ಕುರುಬ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೂ ಕೂಡ ಜಯ ಗಳಿಸಿದರು. 2018ರಲ್ಲಿ ಒಕ್ಕಲಿಗ ಸಮುದಾಯ ಅಭ್ಯರ್ಥಿ ವಿರುದ್ಧವೂ ಕೂಡ ಜಯ ಗಳಿಸಿದರು. ಇವನ್ನೆಲ್ಲವನ್ನೂ ಕೂಡ ನೋಡಿದ್ರೆ ಸಿಟಿ ರವಿ ಅವರಿಗೆ ಪ್ರತಿ ಬಾರಿಯೂ ಕೂಡ ಒಂದು ಚುನಾವಣೆಯಲ್ಲಿ ಒಂದು ಸವಾಲನ್ನು ಒಡ್ಡುವ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಒಂದು ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇರುವಂಥದ್ದು. ಈ ಬಾರಿಯೂ ಕೂಡ ಒಂದು ದೊಡ್ಡದಾದಂಥ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರುವಂಥದ್ದು. ಆದರೆ ಸಿಟಿ ರವಿ ಅವರು ಪ್ರತಿ ಬಾರಿಯೂ ಕೂಡ ಆ ಚುನಾವಣೆಯ ತಂತ್ರಗಾರಿಕೆಯನ್ನು ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಸವಾಲು ಎನಿಸಿದ್ರೂ ಕೂಡ ಅದನ್ನು ಭೇದಿಸುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ಕೂಡ ರೂಪಿಸಿರುವಂಥದ್ದು. ಏಕೆಂದರೆ ಬಹಳ ಪ್ರಮುಖವಾಗಿ ಪ್ರಬಲ ಸಮುದಾಯಗಳು ಅಂದರೆ ಲಿಂಗಾಯತ ಸಮುದಾಯಗಳು ಹಾಗೆಯೇ ಕುರುಬ ಸಮುದಾಯದ ಮತಗಳು ಅಧಿಕವಾಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಒಂದು ಗೇಮ್ ಪ್ಲಾನ್ ಅನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ JDSನ ವಿಧಾನ ಪರಿಷತ್ನ ನಾಯಕರಾಗಿರುವಂಥ SL ಭೋಜಗೌಡರು ಕೂಡ ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಒಂದು ಮತಯಾಚನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಿಟಿ ರವಿ ಅವರಿಗೆ ಒಂದು ಪ್ರಬಲವಾದಂಥ ಪ್ರತಿಸ್ಪರ್ಧೆಯನ್ನು ಕೂಡ ಅಂದರೆ ಸವಾಲನ್ನು ನೀಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ತಂತ್ರಗಾರಿಕೆ ನಡೀತಾ ಇರುವಂಥದ್ದು. ಪ್ರತಿ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಜಾತಿ ಎಷ್ಟು ವರ್ಕ್ ಮಾಡುತ್ತೆ, ಹಿಂದುತ್ವ ಎಷ್ಟು ವರ್ಕ್ ಮಾಡುತ್ತೆ? ಖಂಡಿತವಾಗ್ಲೂ ಅಂದರೆ ಇಲ್ಲಿ ಜಾತಿ ಮೀರಿದಂಥ ರಾಜಕಾರಣ ನಡೆಯುವಂಥದ್ದು. ಇದು ಭಾವನಾತ್ಮಕವಾದಂಥ ಹಾಗೆಯೇ ಹಿಂದುತ್ವದ ವಿಚಾರದ ಆಧಾರದ ಮೇಲೆ ಇಲ್ಲಿ ಚುನಾವಣೆ ನಡೆಯುವಂಥದ್ದು. ಪ್ರತಿ ಬಾರಿಯ ಚುನಾವಣೆಯ ಫಲಿತಾಂಶವನ್ನು ಕೂಡ ಗಮನಿಸಿದ್ರೆ, ಆ 4 ಚುನಾವಣೆ ಫಲಿತಾಂಶವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದರೆ ಜಾತಿ ಮೀರಿದಂಥ ಚುನಾವಣೆ ಈ ಕ್ಷೇತ್ರದಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈ ಬಾರಿಯೂ ಕೂಡ ಅಂಥದೇ ಆ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡಿರುವಂಥದ್ದು. ಅಂದರೆ ಜಾತಿಯ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದೆ, ಆದರೆ ಜಾತಿ ವರ್ಕೌಟ್ ಆಗುತ್ತಾ ಅಥವಾ ಜಾತಿ ಮೀರಿದಂಥ ರಾಜಕಾರಣ ನಡೆಯುತ್ತಾ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗಿರುವಂಥದ್ದು. ಹಾಗಾಗಿ ಅಂದರೆ ಈಗ ಜನರು ಒಂದು ಟಾಕ್ ಸಹಜವಾಗಿ ಇರುವಂಥದ್ದು ಸಿಟಿ ರವಿ ಅವರನ್ನು ಈ ಬಾರಿ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಹಾಗೆ JDS ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ಹಾಗಾಗಿ ಈ ಬಾರಿಯ ಚುನಾವಣೆ ಒಂದು ರೀತಿಯಲ್ಲಿ ಒಂದು ಕಡೆ ಸವಾಲನ್ನಾಗಿ ನೀಡಿರುವಂಥದ್ದು. ಈಗ 4 ಬಾರಿ ಶಾಸಕರಾದ ಮೇಲೆ ಸಹಜವಾಗಿ ಒಂದಿಷ್ಟು ಅಸಮಾಧಾನ ಬೇಸರ ಇರುತ್ತೆ. HD ತಮ್ಮಯ್ಯವನ್ನು ಒಂದು ಕ್ಷಣ ಪಕ್ಕಕ್ಕಿಟ್ಟು ನೋಡಿದಾಗ ಸಿಟಿ ರವಿ ವಿರುದ್ಧ 4 ಬಾರಿ ಆಯ್ಕೆಯಾದ ನಂತರ BJPಯ ಮತದಾರರಲ್ಲಿ ಏನಾದರೂ ಅಸಮಾಧಾನ ಬೇಸರ ಉಂಟ, ಅಥವಾ ಜಾತಿಯ ಕಾರಣದಿಂದ ಒಬ್ಬ ಲಿಂಗಾಯತರು ಬಂದಿದ್ದಾರೆ ಅನ್ನುವ ಕಾರಣಕ್ಕೆ ಬೇಸರ ಉಂಟ, ಅಂದರೆ ಅವರ ಕೆಲಸದ ಬಗ್ಗೆ ಬೇಸರ ಉಂಟ ಅಥವಾ ಕೇವಲ ಜಾತಿಯ ಕಾರಣದಿಂದ ಬೇಸರ ಉಂಟ? ಖಂಡಿತವಾಗ್ಲೂ ಅಂದರೆ ಆ ಜಾತಿಯ ಆಧಾರದ ಮೇಲೆ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಯಾಕೆಂದರೆ ಸಿಟಿ ರವಿ ಅವರ ಕೆಲಸದ ಆಧಾರದ ಮೇಲೆ ಯಾರೂ ಕೂಡ ಈವರೆಗೂ ಕೂಡ ಒಂದು ಚಕಾರವನ್ನು ಕೂಡ ಎತ್ತಿಲ್ಲ. ಯಾಕೆಂದರೆ ಶಾಸಕರಾಗಿ ಸಿಟಿ ರವಿ ಅವರು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ಅಭಿಪ್ರಾಯವನ್ನು BJPಯ ನಾಯಕರೇ ವ್ಯಕ್ತಪಡಿಸ್ತಾರೆ. ಆದರೆ ಈ ಬಾರಿ ಜಾತಿಯ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರುವಂಥದ್ದು. ಹಾಗಾಗಿ ಸತತವಾಗಿ 4 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಹಾಗಾಗಿ ಇವೆಲ್ಲವರು ಕೂಡ ಸೂಕ್ಷ್ಮವಾಗಿ BJPಯ ನಾಯಕರನ್ನು ಕೂಡ ಒಂದು ಗಮನಿಸ್ತಾ ಇರುವಂಥದ್ದು. ಯಡಿಯೂರಪ್ಪನವರು ಬರ್ತಾರಾ ಚಿಕ್ಕಮಗಳೂರಿಗೆ ಸಿಟಿ ರವಿ ಪರ ಪ್ರಚಾರಕ್ಕೆ? ಖಂಡಿತ ಪ್ರಶಾಂತ್ ಸರ್, ಈಗ ಈಗಾಗಲೇ ಯಡಿಯೂರಪ್ಪನವರು 1 ಸುತ್ತಿನ ಪ್ರಚಾರ ಕಾರ್ಯವನ್ನು ಈಗಾಗಲೇ ಚಿಕ್ಕಮಗಳೂರಿಗೆ ಬಂದೋಗಿದ್ದಾರೆ. ಆದರೆ ಸಿಟಿ ರವಿ ಅವರು ನೀಡಿರುವಂಥ ದುಬಾರಿ ಹೇಳಿಕೆಗಳು ಈ ಬಾರಿಯ ಚುನಾವಣೆಯಲ್ಲಿ ಅವರಿಗೆ ಕಠಿಣವಾದಂಥ ಸವಾಲನ್ನು ಕೂಡ ನೀಡ್ತಾ ಇರುವಂಥದ್ದು. ಯಾಕೆಂದರೆ ಕಿಚನ್ ಪಾಲಿಟಿಕ್ಸ್ ಸಹಜವಾಗಿ ಕ್ಷೇತ್ರದಾದ್ಯಂತ ಭಾಳ ಒಂದು ಚರ್ಚೆಗೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಯಡಿಯೂರಪ್ಪನವರು ಬರ್ತಾರೋ ಇಲ್ವೋ, 1 ಸುತ್ತಿನ ಪ್ರಚಾರಕ್ಕೆ ಬರ್ತಾರೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯೂ ಕೂಡ ಮೂಡಿರುವಂಥದ್ದು. ಆದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸಿಟಿ ರವಿ ಅವರ ಹಿನ್ನೆಲೆಯಲ್ಲಿ ಅವರು ಸಹಜವಾಗಿ ಯಡಿಯೂರಪ್ಪನವರ ಕರೆಸುವಂತಹ ಪ್ರಯತ್ನಗಳು ಕೂಡ ಮಾಡೇ ಮಾಡ್ತಾರೆ. ಅವರು ಬರುವಂತ ನಿಟ್ಟಿನಲ್ಲೂ ಕೂಡ ಅವರನ್ನ ನೋಡುವಂತ ನಿಟ್ಟಿನಲ್ಲೂ ಕೂಡ ಅವ್ರು ಮಾಡ್ತಾರೆ. ಧನ್ಯವಾದ ಕಿರಣ್, ನಿಮ್ಮೆಲ್ಲ
ಮಾಹಿತಿಗಾಗಿ. ತಮ್ಮಯ್ಯ ಒಂದು ಮಾತು ಹೇಳ್ತಾ ಇದ್ರು, ನಾನು ಯಾವಾಗಲೂ ಅವ್ರಿಗೊಂದು ಕಿವಿ ಮಾತು ಹೇಳ್ತಾ ಇದ್ದೆ, ರಾಜ್ಯದ ಮಾಸ್ ಲೀಡರ್ಗಳು ವರಿಷ್ಠ ನಾಯಕರ ವಿರುದ್ಧದ ಹೇಳಿಕೆಗಳನ್ನು ಕಡಿಮೆ ಮಾಡಿ ಅಂತ. ಸಿದ್ದರಾಮಯ್ಯ ಬಗ್ಗೆ ಆಗಿರಬಹುದು ಅಥವಾ ಯಡಿಯೂರಪ್ಪ ಅವ್ರ ಬಗ್ಗೆ ಆಗಿರಬಹುದು, ದೇವೇಗೌಡರ ಬಗ್ಗೆ ಆಗಿರಬಹುದು, ನೀವು ಹೇಳಬೇಡಿ ಹೇಳಿಕೆಗಳನ್ನ, ಕೊಡಬೇಡಿ ಹೇಳಿಕೆಗಳನ್ನ ಅಂತ ಕಿವಿ ಮಾತು ಹೇಳಿದ್ದೆ ಅಂತ ಯಾವುದೋ ಒಂದು ಮಾಧ್ಯಮದ ಜೊತೆ ಮಾತನಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ಯಡಿಯೂರಪ್ಪ ಅವರ ವಿರುದ್ಧದ ಈ ಕಿಚನ್ ಹೇಳಿಕೆ ಎಷ್ಟು ಮಟ್ಟಿಗೆ ಇಫೆಕ್ಟ್ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ನೋಡಬೇಕು. ಆ್ಯಂಡ್ ಆಫ್ಕೋರ್ಸ್ ಈ ಬಾರಿಯೂ ಕೂಡ ಧರ್ಮದ ಬಿಜೆಪಿಯ ಈ ಹಿಂದುತ್ವದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಾಯಕರುಗಳು ಅನೇಕ ಬಾರಿ ಈ ರೀತಿಯ ಈಶ್ವರಪ್ಪನವರು ಸತತವಾಗಿ ಆ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಬಂದರು. ಬಸನಗೌಡ ಪಾಟೀಲ್ ಯತ್ನಾಳರು, ಅನಂತಕುಮಾರ್ ಹೆಗಡೆ, ಸಿ ಟಿ ರವಿ, ಈ ರೀತಿ ಅಂದರೆ ಹಿಂದುತ್ವದ ಜೊತೆ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡ್ತಾನೆ. ಪ್ರಾಯಶಃ ಪ್ರಸಿದ್ಧಿಯೂ ಪಡೆದ್ರು ಅಥವಾ ಹಿಂದುತ್ವದ ಒಂದು ಪೊಲಿಟಿಕ್ಸ್ ಬ್ಯಾಲೆನ್ಸ್ ಮಾಡತಕ್ಕಂಥ ಪ್ರಯತ್ನ ನಡೀತು. ಸಿ ಟಿ ರವಿ ಅವರೇ ಹೇಳಬೇಕು, ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ. ಧರ್ಮನ, ಜಾತಿನ, ಅಭಿವೃದ್ಧಿನ, ಯಾವುದು ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದು. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ಅಥಿರಥರ ಅಖಾಡ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.